ಬಿಜೆಪಿ ಫೈನಲ್ ಮಾಡಿರತಕ್ಕಂತ 175 ಕ್ಷೇತ್ರಗಳ ಅಭ್ಯರ್ಥಿಗಳಲ್ಲಿ ಜಿಲ್ಲಾವಾರು ಕೆಲವೊಂದು ಪ್ರಮುಖ ಕ್ಷೇತ್ರಗಳ ಮಾಹಿತಿಯನ್ನ ಕೊಟ್ವಿ। ಕೆಲವೊಂದು ಇನ್ನೂ ಕೂಡ ಫೈನಲ್ ಆಗಿಲ್ಲ, ಅದನ್ನ ಮತ್ತೊಂದು ಸಭೆ ಸೇರಿ ಅವರು ಫೈನಲ್ ಮಾಡ್ತೀವಿ ಅಂತ ಈಗಾಗಲೇ ಬಸವರಾಜ ಬೊಮ್ಮಾಯಿ ಅವರು ಕೂಡ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ। ಆಲ್ಮೋಸ್ಟ್ 175 ಕ್ಷೇತ್ರ ಅಂತಂದ್ರೆ ಮುಕಾಲ್ ಭಾಗ ಮುಗದೆ ಹೋಯ್ತು ಇವರಿಗೆ, ಇನ್ನು ಇವರು ಉಳ್ಕೊಳ್ತಕ್ಕಂತದ್ದು ಇನ್ನೊಂದು 50 ಕ್ಷೇತ್ರ ಫೈನಲ್ ಮಾಡಬೇಕು। ಅದನ್ನೇನ ಇವರು 13ನೇ ತಾರೀಕು ಮಾಡೋಣ ಅಂತಕ್ಕಂಥ ತೀರ್ಮಾನಕ್ಕೆ ಬಂದಿದ್ದಾರಂತೆ। ಯಾಕೆಂದರೆ ನಾಮಿನೇಷನ್ ಫೈಲ್ ಮಾಡೋದಕ್ಕೆ ನಿಮಗೆ ಡೇಟ್ ಶುರುವಾಗೋದು 13ನೇ ತಾರೀಕಿಂದ, ಸೊ ಹಾಗಾಗಿ 13ನೇ ತಾರೀಕು ಮಾಡೋಣ ಅಂತ ಏನೋ ತೀರ್ಮಾನಕ್ಕೆ ಬಂದಿದ್ದಾರಂತೆ। ಆಗಲಿ, 175 ಕ್ಷೇತ್ರ ಅಂತಂದರೂ ಕೂಡ ಏನು ಕಮ್ಮಿ ಅಲ್ಲ, ಆಮೇಲೆ ಸುದೀರ್ಘವಾಗಿ ಮ್ಯಾರಥಾನ್ ಮಾಡಿದಾರಲ್ಲ ಸಭೆ, ಸೊ ಹಾಗಾಗಿ ಈ ತೀರ್ಮಾನಕ್ಕೆ ಬಂದಿದ್ದಾರೆ। ರಾಜ್ಯದ ವತಿಯಿಂದ ಮಾಜಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ, ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ, ನಳಿನ್ ಕುಮಾರ್ ಕಟೀಲ್ ರಾಜ್ಯಾಧ್ಯಕ್ಷರು, BL ಸಂತೋಷ್ ಎಲ್ಲರೂ ಕೂಡ ಇದ್ದರು ಆ ಮೀಟಿಂಗ್ನಲ್ಲಿ। ಜೊತೆಗೆ ನಿನ್ನೆ ಸಾಯಂಕಾಲ ಪ್ರಧಾನಿ ಮೋದಿಯವರು ಇಲ್ಲಿಂದ ಹೊರಟ ನಂತರ ಡೆಲ್ಲಿಗೆ ರೀಚ್ ಆಗಿ ಸಾಯಂಕಾಲ 2:30 ಗಂಟೆ ಮೀಟಿಂಗ್ ಮಾಡಿದ್ದಾರೆ, ಚುನಾವಣಾ ಸಮಿತಿ ಸಭೆ, ಅದರಲ್ಲಿ ಫೈನಲ್ ಆಗಿದೆ। ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ಇಬ್ಬರು ನನ್ನ ಕೊಲೀಗ್ಸ್ ನನ್ನ ಜೊತೆ ಜಾಯ್ನ್ ಆಗ್ತಾ ಇದ್ದಾರೆ, ದೆಹಲಿಯಿಂದ ಶಬೀರ್ ಮತ್ತು ಬೆಂಗಳೂರಿನಿಂದ ಮಸೂದ್। ಮೊದಲಿಗೆ ಶಬೀರ್ನ ಮಾತನಾಡಿಸ್ಬಿಡ್ತೀನಿ। ಶಬೀರ್, ಈಗ ಆಲ್ಮೋಸ್ಟ್ 2-3 ದಿವಸದಿಂದ ಅಲ್ಲೇ ಬೀಡುಬಿಟ್ಟಿರ್ತಕ್ಕಂಥ ರಾಜ್ಯ ನಾಯಕರು ಒಂದು ಹಂತಕ್ಕೆ ತಮ್ಮ ತಮ್ಮ ಅಭ್ಯರ್ಥಿಗಳನ್ನು ಫೈನಲ್ ಮಾಡಿಸೋದಕ್ಕೆ ಸಫಲರಾಗಿದ್ದಾರೆ ಅಂತ ವ್ಯಾಖ್ಯಾನ ಮಾಡ್ಬೋದಾ, ಅಥವಾ ಎಲ್ಲವೂ ಕೂಡ ಹೈಕಮಾಂಡ್ ವಿವೇಚನೆಗೆ ಬಿಟ್ಟಿದೆ ಅಂತ ಅನ್ಬೋದಾ? ಅರವಿಂದ್, ಯಾರು ಎಷ್ಟೇ ಲಾಬಿಯನ್ನು ಮಾಡಿದರೂ ಕೂಡ, ಯಾವ ನಾಯಕರು ಎಷ್ಟೇ ತಮ್ಮ ಬೆಂಬಲಿಗರನ್ನು ಸಮರ್ಥಿಸ್ಕೊಂಡ್ರೂ ಕೂಡ, ಹೈಕಮಾಂಡ್ ತನ್ನದೇ ಆದಂಥ ವರದಿಗಳನ್ನು ತರಿಸ್ಕೊಂಡಿರುತ್ತೆ. ಆ ವರದಿಗಳನ್ನು ಆಧರಿಸಿ ಅಂತಿಮವಾಗಿ ಅಭ್ಯರ್ಥಿಗಳಿಗೆ ಕಂಟೆಸ್ಟ್ ಮಾಡಲಿಕ್ಕೆ ಅವಕಾಶವನ್ನು ಕೊಡಬೇಕಾ ಬೇಡವಾ ಅನ್ನುವಂಥದ್ದು ನಿರ್ಧಾರ ಮಾಡುತ್ತೆ। ಸುಮಾರು 224 ಕ್ಷೇತ್ರಗಳ ಬಗ್ಗೆ ನಿನ್ನೆ ಬಹುತೇಕ ಚರ್ಚೆಯಾದರೂ ಕೂಡ, ಕೆಲವೊಂದಿಷ್ಟು ಕ್ಷೇತ್ರಗಳ ಬಗ್ಗೆ ಅಂತಿಮವಾದಂಥ ತೀರ್ಮಾನವನ್ನು ತೆಗೆದುಕೊಳ್ಳಲಿಕ್ಕೆ ಸಾಧ್ಯ ಆಗಿಲ್ಲ। ಹೀಗಾಗಿ ಇವತ್ತು ಬೆಳಗ್ಗೆ 9:30ಕ್ಕೆ ಮತ್ತೊಂದು ಸಭೆಯನ್ನು ನಿಗದಿ ಮಾಡಿರುವಂಥದ್ದು। BJPಯ ಚುನಾವಣಾ ಉಸ್ತುವಾರಿಯಾಗಿರುವಂತಹ ಧರ್ಮೇಂದ್ರ ಪ್ರಧಾನ್ ಅವರ ನಿವಾಸದಲ್ಲಿ ಇವತ್ತು 9:30 ಅಥವಾ 10 ಗಂಟೆಗೆ ಒಂದು ಸಭೆ ನಡೆಯುವಂಥ ಸಾಧ್ಯತೆಗಳಿದ್ದಾವೆ। ಈ ಸಭೆಯಲ್ಲಿ ಕೆಲವೊಂದಿಷ್ಟು ಕಾಂಪ್ಲಿಕೇಟೆಡ್ ಇರುವಂಥ ಕ್ಷೇತ್ರಗಳ ಬಗ್ಗೆ ಚರ್ಚೆ ನಡೀತಾ ಇದೆ, ಅದರಲ್ಲಿ ಯಾರಿಗೆ ಆಯ್ಕೆಯನ್ನು ಮಾಡಬೇಕು ಅನ್ನುವಂಥದ್ದು ಕೂಡ ಅಂತಿಮವಾಗಿ ನಿರ್ಧಾರ ಆಗುತ್ತೆ। ನಿನ್ನೆ ಕೇಂದ್ರ ಚುನಾವಣಾ ಸಮಿತಿ ಸಭೆ ನಡೆದಂಥ ಸಂದರ್ಭದಲ್ಲಿ ಬಹುತೇಕ ಟಫ್ ಅಭ್ಯರ್ಥಿಗಳು ಇದ್ದರೂ ಕೂಡ ಅವರನ್ನು ನಿಲ್ಲಿಸಬೇಕಾ ಬೇಡವಾ ಅನ್ನುವಂತಹ ಒಂದಿಷ್ಟು ಗೊಂದಲಗಳಿದ್ವು। ಮತ್ತು ಎರಡು ಕಡೆಯಿಂದಲೂ ಕೂಡ ನಾವೇನು BJPಯಲ್ಲಿರುವಂಥ ಎರಡು ಬಣಗಳೇನು ಅಂತ ಕರಿತೀವಿ, ಆ ಎರಡು ಬಣಗಳಿಂದಲೂ ಕೂಡ ಒತ್ತಡಗಳಿತ್ತು, ಯಾವ ಅಭ್ಯರ್ಥಿ ಫೈನಲ್ ಆಗಬೇಕು ಅನ್ನುವಂಥದ್ದನ್ನು। ಅಂತಿಮವಾಗಿ ಹೈಕಮಾಂಡ್ ಯಾವುದೇ ನಿರ್ಧಾರವನ್ನು ತೆಗೆದುಕೊಳ್ಳದೆ ಚುನಾವಣಾ ಉಸ್ತುವಾರಿಗಳ ನಿರ್ಣಯಕ್ಕೆ ಈಗ ಮಣೆ ಹಾಕುವಂಥ ಕೆಲಸವನ್ನು ಮಾಡಿರುವಂಥದ್ದು। ಮತ್ತೊಂದು ಹಂತದ ಸುತ್ತಿನ ಸಭೆಯನ್ನು ನಡೆಸಿ ಮತ್ತಷ್ಟು ಸರ್ವೆಗಳು ಮತ್ತು ಇಂಟರ್ನಲ್ ರಿಪೋರ್ಟ್ಗಳು ಏನು ಹೇಳುತ್ತೆ ಅನ್ನುವಂಥದ್ದನ್ನು ಚರ್ಚೆ ಮಾಡಿ ಅದಾದ ಬಳಿಕ ಒಂದು ಹೆಸರನ್ನು ನಮಗೆ ಸಜೆಸ್ಟ್ ಮಾಡಿ ಅನ್ನುವಂಥ ಸೂಚನೆಯನ್ನು ಕೊಟ್ಟಿದ್ದಾರೆ। ಈ ನಿಟ್ಟಿನಲ್ಲಿ ಇವತ್ತು ಸಭೆಯನ್ನು ನಡೆಸಿ ಒಂದಿಷ್ಟು ಅಭ್ಯರ್ಥಿಗಳನ್ನು ಮತ್ತೆ ಫೈನಲ್ ಮಾಡುವಂತಹ ನಿರ್ಧಾರಕ್ಕೆ ಬರಲಾಗಿದೆ। ಇದನ್ನು ಹೊರತುಪಡಿಸಿ ನಿನ್ನೆ 175ಕ್ಕೂ ಹೆಚ್ಚು ಅಭ್ಯರ್ಥಿಗಳ ಹೆಸರನ್ನು ಘೋಷಣೆಗೆ ಸಿದ್ಧವನ್ನು ಮಾಡಿಕೊಂಡಿರುವಂಥದ್ದು, ಇವತ್ತು ಮಧ್ಯಾಹ್ನದ ವೇಳೆಗೆ ಅದು ಪ್ರಕಟ ಆಗುವಂತಹ ನಿರೀಕ್ಷೆಗಳು ಕೂಡ ಇದಾವೆ ಅರವಿಂದ್। ಓಕೆ ಶಬೀರ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ, ಧನ್ಯವಾದ। ಮಸೂದ್ನ ಮಾತನಾಡಿಸ್ಬಿಡ್ತೀನಿ। ಮಸೂದ್, ಒಂದೇ ಸ್ಟ್ರೆಚ್ಚಲ್ಲಿ 175+ ಅಭ್ಯರ್ಥಿಗಳನ್ನು ಈಗ ಘೋಷಣೆ ಮಾಡ್ತಾ ಇದ್ದಾರೆ ಅಂತಂದರೆ BJPಗೆ ಇದು ಸವಾಲಿನ ಕೆಲಸವಾಗಿತ್ತು ಅಂತ ವಿಶ್ಲೇಷಣೆ ಮಾಡ್ಬೋದಾ, ಅಥವಾ BJPಗೆ ಸವಾಲೇ ಇರಲಿಲ್ಲ, ಕೆಲವು ಕ್ಷೇತ್ರದಲ್ಲಿ ಇವರೆಲ್ಲ 100% ಗೆಲ್ತಾರೆ ಅಂತ ಗೊತ್ತಿತ್ತು, ಹಾಗಾಗಿ ಸುಲಭವಾಗಿ 175 ಕ್ಷೇತ್ರಗಳಿಗೆ ಟಿಕೆಟ್ ಘೋಷಣೆ ಮಾಡ್ತಾರೆ ಅಂತ ಹೇಳ್ಬೋದಾ, ಹೆಂಗೆ ಇದನ್ನು ವ್ಯಾಖ್ಯಾನ ಮಾಡ್ಬೋದು ಅಂತ? ಅರವಿಂದ್, ಈ ಮುಂಚೆ 120ರಿಂದ 150 ಕ್ಷೇತ್ರಗಳಿಗೆ ಟಿಕೆಟ್ ಅನೌನ್ಸ್ ಮಾಡ್ತಾರೆ BJPಯವರು ಮೊದಲ ಪಟ್ಟಿಯಲ್ಲಿ ಅಂತ ಕೂಡ ಹೇಳಲಾಗಿತ್ತು. ಆದರೆ ನಿನ್ನೆ ರಾತ್ರಿ ಏನು ವಿದ್ಯಮಾನ ಆಗಿದೆ ದೆಹಲಿ ಅಂಗಳದಲ್ಲಿ, ಆ ವಿದ್ಯಮಾನಗಳ ಆಧಾರದಲ್ಲಿ 150ಕ್ಕೂ ಹೆಚ್ಚು, ಹತ್ತತ್ರ 175 ಕ್ಷೇತ್ರಗಳಿಗೆ ಮೊದಲ ಪಟ್ಟಿಯಲ್ಲಿ ಅಭ್ಯರ್ಥಿಗಳನ್ನು ಘೋಷಣೆ ಮಾಡ್ತಾರೆ ಅಂತ ಕೂಡ ಹೇಳಲಾಗ್ತದೆ। ಇವತ್ತು 9:30ಕ್ಕೆ ಸಭೆ ಆಗುತ್ತೆ, ಆ ಸಭೆ ಆದ ನಂತರ 175ಕ್ಕೂ ಹೆಚ್ಚು ಕ್ಷೇತ್ರಗಳಿಗೆ ಆ ಹುರಿಯಾಳುಗಳನ್ನು BJP ಘೋಷಣೆ ಮಾಡ್ತಾ ಇದೆ। ಜೊತೆಗೆ ನಿನ್ನೆ ಅಷ್ಟೇ ಅಲ್ಲ, ಕಳೆದ 3 ದಿನಗಳಿಂದಲೂ ಕೂಡ ಸರಣಿ ಸಭೆಗಳನ್ನು ದೆಹಲಿಯಲ್ಲಿ ಮಾಡಲಾಗ್ತದೆ ಇದೆ। ಈ ಸರಣಿ ಸಭೆಗಳಲ್ಲಿ ಸಂಭಾವ್ಯ ಆಕಾಂಕ್ಷಿಗಳ ಅಭ್ಯರ್ಥಿಗಳ ಆಯ್ಕೆಯನ್ನು ಒಂದು ರೀತಿಯಲ್ಲಿ ಸಂಸ್ಕರಣೆ ಮಾಡ್ತಾ ಇದ್ದಾರೆ। ಕಳೆದ 3 ದಿನಗಳಿಂದಲೂ ಕೂಡ ಬೇರೆ ಬೇರೆ ಮೂಲಗಳಿಂದ ಏನೆಲ್ಲ ಆಂತರಿಕ ಸರ್ವೆಗಳನ್ನ ತರಿಸ್ಕೊಂಡಿದ್ದಾರೆ, ವೈಯಕ್ತಿಕವಾಗಿ ಏನು ಸರ್ವೆಗಳಿದ್ದಾವೆ, ಜೊತೆಗೆ ಕಳೆದ 3 ಹಂತಗಳಲ್ಲಿ ರಾಜ್ಯದಲ್ಲಿ ಏನೆಲ್ಲ ಆಯ್ಕೆ ಆಗಿದೆ ಸಂಭಾವ್ಯರ, ಈ ಎಲ್ಲ ಹಂತದ ಮಾಹಿತಿಗಳನ್ನು ಕೂಡ ಇಟ್ಕೊಂಡು ಫೈನಲ್ ಆಗಿ ಅದರಲ್ಲಿ ಸಂಸ್ಕರಣೆ ಮಾಡಿ ಯಾರು ಸೂಕ್ತ, ಗೆಲ್ಲೋದಕ್ಕೆ ಯಾರು ಸೂಕ್ತ ಅನ್ನುವಂಥ ಹೆಸರನ್ನ ಫೈನಲ್ ಮಾಡ್ತಾ ಇರುವಂಥದ್ದು। ನಿನ್ನೆ ತಡರಾತ್ರಿನೇ ಅಭ್ಯರ್ಥಿಗಳು ಘೋಷಣೆ ಮಾಡ್ತಾರೆ ಅಂತ ಕೂಡ ಹೇಳಲಾಗಿತ್ತು. ಕೊನೆಯ ಕ್ಷಣದಲ್ಲಿ ಒಂದಷ್ಟು ಕ್ಷೇತ್ರಗಳಿಗೆ ಮ್ಯಾಚ್ ಆಗ್ತಾ ಇಲ್ಲ, ಇವರು ಗೆಲ್ತಾರಾ ಇಲ್ವಾ ಅನ್ನುವಂತ ಗೊಂದಲ ಶುರು ಆಯಿತು. ಆ ಹಿನ್ನೆಲೆಯಲ್ಲೇ ಖುದ್ದು ಮೋದಿ ಅವರೇ ಮತ್ತೊಂದು ಸಲ ರಿವರ್ಕ್ ಮಾಡಿ ಅನ್ನುವಂತಹ ಸೂಚನೆ ಕೊಟ್ಟರು ಅಂತ ಕೂಡ ಹೇಳಲಾಗ್ತಿದೆ. ಆ ಹಿನ್ನೆಲೆಯಲ್ಲೇ ಇವತ್ತು ಮತ್ತೊಂದು ಸಭೆ ಇಟ್ಕೊಂಡು ಅಂತಿಮ ಸಭೆ ಇದು. ಈ ಒಂದು ಸಭೆ ನಂತರ ಪಟ್ಟಿ ಪ್ರಕಟ ಮಾಡ್ತಾರೆ ಅಂತ ಕೂಡ ಹೇಳಲಾಗ್ತಿದೆ. ಜೊತೆಗೆ ಈಗಾಗಲೇ ತಡ ಆಗಿದೆ, ಅಷ್ಟು ಸುಲಭ ಆಗಿರಲಿಲ್ಲ ಬಿಜೆಪಿ ಅಭ್ಯರ್ಥಿಗಳ ಆಯ್ಕೆ ಮಾಡುವಂಥ ವಿಚಾರದಲ್ಲಿ. ಈಗಾಗಲೇ ಕಾಂಗ್ರೆಸ್ ಎರಡು ಹಂತ ಪ್ರಕಟ ಆಗಿದೆ, ಜೆಡಿಎಸ್ ಮೊದಲ ಹಂತ ಪ್ರಕಟ ಆಗಿದೆ. ಅವರೆಲ್ಲರೂ ಕೂಡ ಅಭ್ಯರ್ಥಿಗಳು ಕ್ಷೇತ್ರದಲ್ಲಿ ಓಡಾಡ್ತಾ ಇದ್ದಾರೆ. ಆದರೆ ಬಿಜೆಪಿ ಅಭ್ಯರ್ಥಿಗಳು ಯಾರು ಅನ್ನೋಂಥ ಗೊಂದಲ ಇನ್ನೂ ಕೂಡ ಮುಗಿದಿಲ್ಲ. ಈ ಒಂದು ಟೆನ್ಷನ್ ನಡುವೆ ಅಭ್ಯರ್ಥಿಗಳ ಆಯ್ಕೆಯನ್ನು ದೆಹಲಿಯಲ್ಲಿ ಮಾಡಲಾಗ್ತಿದೆ. 175 ಅಂತಂದರೆ ಅದು ಸಾಮಾನ್ಯವಾದಂತಹ ಕಸರತ್ತಲ್ಲ. ಹಾಗಾಗಿ ದೊಡ್ಡ ಕಸರತ್ತು ಮಾಡಿ ಸರಣಿ ಸಭೆಗಳನ್ನು ಮಾಡಿ ಟಫ್ ಸೆಲೆಕ್ಷನ್ ಮಾಡ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಈ ಒಂದು ಆಯ್ಕೆ ಪ್ರಕ್ರಿಯೆ ಬಹಳ ಕಸರತ್ತಿನಿಂದ ಕೂಡಿರುವಂಥದ್ದು. ಜೊತೆಗೆ ಈ 175 ಮುಖಗಳಲ್ಲೂ ಕೂಡ ಹಾಲಿ ಬಹುತೇಕ ಶಾಸಕರಿಗೆ ಟಿಕೆಟ್ ಸಿಗುತ್ತೆ ಅನ್ನುವಂತಹ ಲೆಕ್ಕಾಚಾರ ನಡೀತಾ ಇದೆ. 95ಕ್ಕೂ ಹೆಚ್ಚು ಶಾಸಕರಿಗೆ ಮತ್ತೆ ಟಿಕೆಟ್ ಸಿಗೋ ಸಾಧ್ಯತೆ ಇದೆ. ಜೊತೆಗೆ ಮತ್ತೊಂದಷ್ಟು ಕ್ಷೇತ್ರಗಳಲ್ಲಿ ಬೇರೆ ಬೇರೆ ಮಾನದಂಡಗಳ ಅಡಿಯಲ್ಲಿ ಹೊಸ ಮುಖಗಳಿಗೆ ಮಣೆ ಹಾಕ್ತಾರೆ ಅಂತ ಕೂಡ ಹೇಳಲಾಗ್ತಿದೆ. ಜೊತೆಗೆ ಸರ್ವೆನಲ್ಲಿ ಯಾರು ಶಾಸಕರಲ್ಲದ ಸಂಭಾವ್ಯ ಆಕಾಂಕ್ಷಿ ಸರ್ವೆನಲ್ಲಿ ಅವರ ಹೆಸರು ಬಂದಿದೆ, ಅವ್ರಿಗೂ ಕೂಡ ಈ ಒಂದು 75 ಪಟ್ಟಿಯಲ್ಲಿ ಟಿಕೆಟ್ ಸಿಗುತ್ತೆ ಅಂತ ಕೂಡ ಹೇಳಲಾಗ್ತಿದೆ. ಹಾಗಾಗಿ ದೊಡ್ಡ ಮಟ್ಟದ ಕುತೂಹಲ ಮನೆ ಮಾಡಿದೆ. ಜೊತೆಗೆ ಬಿಜೆಪಿ ಆಕಾಂಕ್ಷಿಗಳಲ್ಲಿ ಸಂಭಾವ್ಯರಲ್ಲಿ ಜೊತೆಗೆ ಹಾಲಿ ಶಾಸಕರಲ್ಲಿ ಎಲ್ಲರಲ್ಲೂ ಕೂಡ ತಳಮಳ ಟೆನ್ಷನ್ ಮನೆ ಮಾಡಿದೆ. ಏನು ರಿಲೀಸ್ ಆಗುತ್ತೆ ಕಾದು ನೋಡಬೇಕಾಗಿದೆ ಅರವಿಂದ್. ಓಕೆ, ಥ್ಯಾಂಕ್ ಯು. ಇಷ್ಟು ಕ್ಷೇತ್ರಗಳಲ್ಲಿ 175 ಜನರನ್ನ ಒಂದೇ ಸ್ಟ್ರೆಚ್ಚಲ್ಲಿ ಟಿಕೆಟ್ ಕೊಡಬೇಕು, ಘೋಷಣೆ ಮಾಡಬೇಕು ಅಂದರೆ ಬಹಳ ಕಸರತ್ತನ್ನು ಮಾಡಿದ್ದಾರೆ. ಅದಕ್ಕೆ ಮೊನ್ನೆ ನಡ್ಡಾ ಅವ್ರ ಮನೆಯಲ್ಲಿ ನಿಮಗೆ 12 ಗಂಟೆಗಳ ಸತತ ಸಭೆ ನಡೆಸಿದ್ದು. ಸೊ ಹಾಗಾಗಿ ಈ ತೀರ್ಮಾನಕ್ಕೆ ಬಂದಿದ್ದಾರೆ. ಇವತ್ತು ಮಧ್ಯಾಹ್ನ 2 ಗಂಟೆ ಮೇಲೆ ಟಿಕೆಟ್ ಲಿಸ್ಟ್ ಅನೌನ್ಸ್ ಆಗುತ್ತೆ ಅಂತಕ್ಕಂಥ ಮಾಹಿತಿ ಇದೆ. ನೋಡೋಣ.